ಮಕ್ಕಳು ವಯಸ್ಕರ ವೆಬ್ಸೈಟ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಬಳಸುವಂತಹ ಒಂದು ವೆಬ್ಸೈಟ್ ಗಳೇನಿದೆ ಅದರ ಮೇಲೆ ನಿಗಾ ಇಡಿ ಅಂತ ಶಿಕ್ಷಣ ಇಲಾಖೆಯಿಂದ ಪೊಲೀಸರಿಗೆ ಪತ್ರವನ್ನ ಬರೆಯಲಾಗಿದೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಿಂದ ಪತ್ರವನ್ನ ಬರೆದಿರುವಂತದ್ದು. ಮಕ್ಕಳು ಬಳಸ್ತಾ ಇರುವಂತಹ ವೆಬ್ಸೈಟ್ ಗಳ ಮೇಲೆ ಒಂದು ಕಡೆ ನಿಗಾವನ್ನ ಇಡಿ, ಪೊಲೀಸ್ ಇಲಾಖೆಗೆ ಪತ್ರವನ್ನ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಶಾಲಿನಿ ರಜನೀಶ್ ಅವರು ಪತ್ರವನ್ನ ಬರೆದಿರುವಂಥದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳುಗಳು ವಯಸ್ಕರ ವಿಡಿಯೋಗಳನ್ನ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, ಶೌಚಾಲಯಗಳಲ್ಲಿ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ರೂಢಿ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಮೇಲೆ ಒಂದು ನಿಗಾ ಇಡಿ ಅಂತ ಸಿಐಡಿ ಡಿಜಿಪಿ ಪ್ರವೀಣ್ ಸೂದ್ಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ನಿಮ್ ಪ್ರಶ್ನೆಯಲ್ಲೇ ಉತ್ತರ ಇದೆಯಲ್ಲ, ವಿದೇಶದಿಂದ ಬಂದಿದ್ದಾರೆ. ಹಾಗಾಗಿ ನಾನು ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವ್ರನ್ನ ಭೇಟಿ ಮಾಡಿ ಅವ್ರ ಪ್ರವಾಸದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದ್ದೀವಿ. ಅಸಮಾಧಾನ ಇದೆ ಅಂತ ಸುಧಾಕರ್ ಅವರು ಯಾವ ಅಸಮಾಧಾನವನ್ನು ಸಿದ್ದರಾಮಯ್ಯ ಬಗ್ಗೆ ಹೇಳ್ಕೊಂಡ್ರಿ? ಅದು ನಮ್ಮ ಜಿಲ್ಲೆಯಲ್ಲಿ ಕೆಲವು ನಮಗೆ ಕೆಲವು ತೊಂದರೆಗಳಾಗಿದೆ ರಾಜಕೀಯವಾಗಿ. ಹಾಗಾಗಿ ನಾನು ಪಕ್ಷದ ಮುಖಂಡರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಹತ್ರ ಎಲ್ಲ ಕೂಡ ನಮ್ಮ ಜಿಲ್ಲೆಯ ವಿಚಾರದ ಬಗ್ಗೆ ಎಲ್ಲ ಹೇಳಿದ್ದೀನಿ, ಏನು ನಡೀತಾ ಇದೆ ಅಲ್ಲಿ ಅನ್ನೋ ವಿಚಾರಗಳನ್ನು, ವಾಸ್ತವ ಸಂಗತಿಗಳನ್ನು ಹೇಳಿದ್ದೀನಿ. ಹಾಗಾಗಿ ಅವರು ಕೂಡ ಹೇಳಿದ್ದಾರೆ, ಆದಷ್ಟು ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯ ಒಂದು ವಿರೋಧದ ಒಂದು ಹೇಳಿಕೆ ಕೊಡೋದು ಬೇಡ, ಸರ್ಕಾರಕ್ಕೆ ಮುಜುಗರ ಆಗುವಂಥ